ಕನ್ನಡ ಚಿತ್ರರಂಗದ ಖ್ಯಾತ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ಬರು. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಇವರು ಸದ್ಯದ ಮಟ್ಟಿಗಂತೂ ಅಗ್ರಸ್ಥಾನದಲ್ಲಿದ್ದಾರೆ. ತಮ್ಮ ಎದೆಯ ಮೇಲೆ ಅಚ್ಚೆ ಹಾಕಿಸಿಕೊಳ್ಳುವ ಮೂಲಕ ಅಭಿಮಾನಿಗಳ ಮೇಲಿರುವ ಪ್ರೀತಿಯನ್ನು ಸಾಬೀತುಪಡಿಸಿದ್ದಾರೆ. ಇಂತಹ ಕೆಲಸವನ್ನು ಯಾವುದೇ ಚಿತ್ರರಂಗದ ಯಾವೊಬ್ಬ ನಟನೂ ಕೂಡ ಮಾಡಿಲ್ಲ. ಮೊದಲಿನಿಂದಲೂ ದರ್ಶನ್ ಅವರು ಹೆಚ್ಚಾಗಿ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಸದ್ಯ ದರ್ಶನ್ ಅವರು 55 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಸಿನಿಮಾಗಳು ಮಾಡಿರುವ ಕಲೆಕ್ಷನ್ ನಿಂದ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಕರೆಸಿಕೊಳ್ಳುತ್ತಾರೆ. ದರ್ಶನ್ ಅವರ ಮಾರುಕಟ್ಟೆ ಬೇರೆಲ್ಲ ನಟರಿಗಿಂತ ಹೆಚ್ಚಾಗಿದೆ. ಇದೀಗ ದರ್ಶನ್ ಅವರು ರಾಮರಾಜ್ ಉಡುಪಿನ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂಲಕವೂ ಕೂಡ ಅಭಿಮಾನಿಗಳ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ದರ್ಶನ್ ಅವರು ಒಂದು ಜಾಹೀರಾತಿಗೆ 3 ಕೋಟಿ ಸಂಭಾವನೆ ಪಡೆಯುತ್ತಾರಂತೆ. ಈಗಿದ್ದರೂ ಕೂಡ ಕೆಲವೊಂದು ಆಯ್ದ ಜಾಹೀರಾತುಗಳಲ್ಲಿ ಮಾತ್ರ ದರ್ಶನ್ ಅವರು ಕಾಣಿಸಿಕೊಳ್ಳುತ್ತಾರೆ. ಕೆಲ ತಿಂಗಳುಗಳ ಹಿಂದೆ ದರ್ಶನ್ ಅವರಿಗೆ ರಮ್ಮಿ ಜಾಹೀರಾತಿನ ಆಫರ್ ಬಂದಿತ್ತು. ಆದರೆ ದರ್ಶನ್ ಅವರು ವಿನಯವಾಗಿ ಈ ಜಾಹೀರಾತನ್ನು ನಿರಾಕರಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ದರ್ಶನ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ದರ್ಶನ್ ಅವರು ಕೆಲವು ಸಾಮಾಜಿಕ ಕಳಕಳಿಯ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳಲಿ ಎಂಬುದು ಅಭಿಮಾನಿಗಳ ಆಸೆಯಾಗಿದೆ. ಇನ್ನು ದರ್ಶನ್ ಅವರು ನಟಿಸಿರುವ ಜಾಹೀರಾತುಗಳಲ್ಲಿ ಯಾವ ಜಾಹೀರಾತು ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.